ನಮಸ್ಕಾರ ಸ್ನೇಹಿತರೆ, ಡಾಕ್ಟರ್ ಕೃಷಿಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಟಿಲ್ಲರ್ನ ಆನ್ ಆ್ಯಂಡ್ ಆಫ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಕಮೆಂಟ್ ಬಾಕ್ಸ್ನಲ್ಲಿ ಒಬ್ಬರು ವೀಕ್ಷಕರು ಕೇಳಿದರು, ಇದು ಒಬ್ಬರು ಬೇಸಿಕ್ ಕ್ವಶನ್ ಆಗಿತ್ತು, ಇದನ್ನು ನಾವು ಡ್ರೆಸ್ ಮಾಡಿರಲಿಲ್ಲ. ಇವತ್ತು ಆನ್ ಆ್ಯಂಡ್ ಆಫ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀವಿ. ಈಗ ನೋಡ್ತಾ ಇರ್ಬೋದು ಟಿಲ್ಲರ್ ಬಂದು ಥರ್ಡ್ ಗೇರಲ್ಲಿದೆ, ಬ್ರೇಕ್ನ ಫುಲ್ ಬಿಟ್ಟಿದ್ದೀವಿ, ಆಕ್ಸಲರೇಟರ್ ಫುಲ್ ಆಫ್ ಆಗಿದೆ. ಇದನ್ನೆಲ್ಲ ನಾವು ನಾರ್ಮಲ್ ಫಸ್ಟ್ ಸ್ಟೇಜಿಗೆ ತಂದು ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಈಗ ಆಕ್ಸಲರೇಟರ್ ಆಫ್ ಆಗಿದೆ, ಇದನ್ನು ನಾವು ಮೀಡಿಯಂ ಮಾಡ್ಕೋಬೇಕು. ಬ್ರೇಕ್ ಬಂದು ಆನಲ್ಲಿದೆ, ಅದನ್ನ ಆಫ್ ಮಾಡಬೇಕು, ಅಂದರೆ ಪುಲ್ ಮಾಡಬೇಕು. ಬ್ರೇಕ್ ಹಾಕಿದ್ದೀವಿ. ಗೇರ್ ಬಂದು ಥರ್ಡ್ ಗೇರಲ್ಲಿದೆ, ನ್ಯೂಟ್ರಲ್ಗೆ ಹಾಕೋಬೇಕು. ಈಗ ಅದನ್ನು ಡಿಕಂಪ್ರೆಸರ್ ಲೆವರ್ ಅಂತೀವಿ, ಅದನ್ನು ಯಾವಾಗಲೂ ಪುಲ್ ಮಾಡಿ ಇಟ್ಕೊಬೇಕು. ಸ್ಟಾರ್ಟ್ ಮಾಡಬೇಕಾದ್ರೆ ಅದನ್ನು ಪುಲ್ ಮಾಡಿಕೊಂಡು ಇಲ್ಲಿ ಇಂಜಿನ್ ಸ್ಟಾರ್ಟ್ ಮಾಡುವಂಥ ಲೊಕೇಶನ್ಗೆ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದ ತಕ್ಷಣ ಇಲ್ಲಿ ಹಿಡ್ಕೊಂಡಿರಬೇಕು, ಹಾಗೆ ಅಲ್ಲಿ ತಿರುಗಿಸ್ಬೇಕು. ಟಿಲ್ಲರ್ ಆನ್ ಮಾಡಿದ್ ನೋಡಿದ್ರಿ, ಟಿಲ್ಲರ್ ಆಫ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಜಸ್ಟ್ ಎಕ್ಸಲೇಟರ್ನ ಫುಲ್ ಕಡಿಮೆ ಮಾಡಿದ್ರೆ ಟಿಲ್ಲರ್ ಆಫ್ ಆಗುತ್ತೆ ಅಷ್ಟೇ. ಇವತ್ತಿನ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು.